ನಮಸ್ಕಾರ ಸ್ನೇಹಿತರೆ ಎಜಿನಿಡ್ಸ್ಗೆ ಸ್ವಾಗತ ನನ್ನ ಮೃತುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿಎಡ್ ಪಿಜಿ ಹಾಗೆ ಇತರೆ ಸ್ನಾತಕೋತ್ತರ ಪದವಿಗಳು ಹಾಗೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಬಿಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಕ್ಟೋಬರ್ ಮೂವತ್ತನೇ ತಾರೀಖಿನವರೆಗೂ ಬಿಸಿಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು ಮೊಬೈಲ್ ಮೂಲಕ ಹೇಗೆ ಯಾವುದೇ ತಪ್ಪಿಲ್ಲದಂತೆ ಅರ್ಜನ್ನು ಸಲ್ಲಿಸೋದು ಅನ್ನುವಂತಹ ವಿವರಗಳನ್ನು ನನ್ನದೇ ಅಪ್ಲಿಕೇಶನ್ ಲೈವ್ ಡೆಮೋ ತೋರಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇ ಏನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಸಾಮಾನ್ಯವಾಗಿ ನಾವು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸುವಾಗ ಎಸ್ ಎಚ್ ಪಿಯ ಯ ಅಧಿಕೃತ ಪೋರ್ಟಲ್ನ ಮೂಲಕ ಸಲ್ಲಿಸ್ತೀವಿ ಆದರೆ ಬಿ ಸಿ ಎಂ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಸ್ ಎಚ್ ಪಿ ಮೂಲಕ ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ನಾವು ನೇರವಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಹಾಸ್ಟೆಲ್ ಪೋರ್ಟಲ್ನ ಅಡಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಹೇಗೆ ಅದನ್ನು ಸಲ್ಲಿಸೋದು ಯಾವ ವೆಬ್ಸೈಟ್ನ ಮೂಲಕ ಅರ್ಜನ್ನು ಸಲ್ಲಿಸೋದು ಅನ್ನುವಂಥ ವಿವರಗಳನ್ನು ಹಾಗೆ ಏನೇನು ವಿವರಗಳು ಬರುತ್ತೆ ಎಷ್ಟು ಹಂತಗಳು ಬರುತ್ತವೆ ಯಾವ ಮಾಹಿತಿಗಳನ್ನು ನಾವಿಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ನೇರವಾಗಿ ನೋಡ್ತಾ ಹೋಗೋಣಂತೆ ಗಮನಿಸ್ತಾ ಇದ್ದೀರಿ ನಾನು ನೇರವಾಗಿ ಕ್ರೋಮ್ನಲ್ಲಿ ಬಿ ಸಿ ಡಬ್ಲ್ಯೂ ಡಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ನಿಂದ ಮಾತ್ರ ನಮಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇದೆ ಹೋಮ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಕಾಣಿಸ್ತಾ ಇದೆ ಆದರೆ ಕೆಳಗಡೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂಥ ಬೇರೆ ಬೇರೆ ಅಂತ ಒಂದಿಷ್ಟು ಮಾಹಿತಿಗಳು ಕಾಣಿಸ್ತಾ ಇದೆ ಸೊ ಮೊದಲ ಒಂದು ಆಯ್ಕೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಾವು ಇಲ್ಲಿಂದ ಲಾಗಿನ್ ಆಗೋದ್ರ ಮೂಲಕ ನೇರವಾಗಿ ಅರ್ಜನ ಕೂಡ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಗಮನಿಸಿದ್ರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತಿದೆ ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನಾನು ಈ ಪೈಕಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಗಮನಿಸಿದ್ರಿ ಎಸ್ ಎಚ್ ಪಿಯ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ಪೆಷಲಿ ಬಿ ಸಿ ಡಬ್ಲ್ಯೂ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಪೋರ್ಟಲ್ ಅನ್ನುವಂಥ ಒಂದು ಸಪ್ರೇಟ್ ಪೋ ಹಾಸ್ಟೆಲ್ ಪೋರ್ಟಲನ್ನೇ ಇವರು ರೆಡಿ ಮಾಡಿದ್ದಾರೆ ಎಸ್ ಎಚ್ ಪಿನಲ್ಲಿ ಇದನ್ನು ಮಿಕ್ಸ್ ಮಾಡಿಲ್ಲ ಎಸ್ ಎಚ್ ಪಿನಲ್ಲಿ ಸದ್ಯ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಟ್ರೈಬಲ್ ಡಿಪಾರ್ಟ್ಮೆಂಟ್ ಆಗಲಿ ಈ ಮೂರು ಇಲಾಖೆಗಳ ಹಾಸ್ಟೆಲ್ಗೆ ನಾವು ಎಸ್ ಎಚ್ ಪಿ ಮೂಲಕ ಅರ್ಜಿನ ಸಲ್ಲಿಸಬೇಕು ಬಟ್ ಬಿ ಸಿ ಎಂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಎಸ್ ಎಚ್ ಪಿನಲ್ಲಿ ಅವಕಾಶ ಇಲ್ಲ ನೇರವಾಗಿ ನಾವು ಬಿ ಸಿ ಡಬ್ಲ್ಯೂ ಡಿ ವೆಬ್ಸೈಟಿಗೆ ಬಂದು ಇಲ್ಲಿಂದ ಲಾಗಿನ್ ಆಗೋದ್ರ ಮೂಲಕ ಅರ್ಜಿನ ಸಲ್ಲ ಬಹುದು ಸೊ ಇಲ್ಲಿ ಕೆಳಗಡೆ ರೆಡ್ ಕಲರ್ ಕಾಣ್ತಾ ಇರುವಂತ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮೇಲೆ ಒತ್ತಿದ ನಂತರ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡೋದ್ರ ಮೂಲಕ ನಾವಿಲ್ಲಿ ನಮ್ಮ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳಿದಾಗ ನಾವು ಅಗೇನ್ ಇಲ್ಲಿ ಏನು ಮಾಡಬೇಕಾಗುತ್ತೆ ನಮ್ಮ ಎಸ್ ಎಸ್ ಪಿ ಐ ಡಿ ನಾವೇನು ಸ್ಕಾಲರ್ಶಿಪ್ಗೆ ಯೂಸ್ ಮಾಡ್ತೀವಲ್ಲ ಅದೇ ಎಸ್ ಎಸ್ ಪಿ ಐ ಡಿಯನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಎಸ್ ಎಸ್ ಪಿ ಐ ಡಿಯನ್ನು ನಾನು ಇಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಿ ನನ್ನ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ನಾನು ಇಲ್ಲಿ ಲಾಗಿನ್ ಆಗ್ತಾ ಇದೀನಿ ಗಮನಿಸ್ತಾ ಇದ್ದೀನಿ ಸೊ ನನ್ನ ಎಸ್ ಎಸ್ ಪಿ ಐ ಡಿ ಹಾಗೆ ಪಾಸ್ವರ್ಡನ್ನು ಕೂಡ ನಾನೀಗ ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಎಸ್ ನನ್ನ ಹೆಸರನ್ನು ಕೂಡ ಗಮನಿಸ್ತಾ ಇದ್ರಿ ಮೃತ್ಯುಂಜಯ ಕಬ್ಬೂರ್ ಅಂತ ಹಾಗೆ ದಿನಾಂಕವನ್ನು ಗಮನಿಸ್ತಾ ಇದ್ರಿ ಸ್ಟೂಡೆಂಟ್ ಐಡಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಸೊ ಇಲ್ಲಿ ನಮ್ಮ ಬಲಭಾಗಕ್ಕಿರುವ ಮೂರು ಸಣ್ಣ ಅಡ್ಡಗೆರೆಗಳೇನಿದಾವೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಎಕ್ನಾಲಜ್ಮೆಂಟ್ ವಿತ್ ಡ್ರೋ ಅನ್ನುವಂತ ಒಂದು ನಾಲ್ಕೈದು ಆಪ್ಷನ್ಗಳು ಕಾಣಿಸ್ತಾ ಇದ್ದಾವೆ ಈ ಪೈಕಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಾಲ್ಕು ಹಂತಗಳಿದಾವೆ ಟೋಟಲಿ ಮೊದಲ ಹಂತದಲ್ಲಿ ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಇದಾವೆ ಎರಡನೇ ಸ್ಟೆಪ್ನಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಅನ್ನು ಭರ್ತಿ ಮಾಡಬೇಕು ಮೂರನೇ ಸ್ಟೆಪ್ನಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅನ್ನ ನಾಲ್ಕನೇ ಸ್ಟೆಪ್ ನಲ್ಲಿ ನಾವು ಪ್ರಿವ್ಯೂ ಮಾಡಿ ಫೈನಲ್ ಸಬ್ಮಿಷನ್ ಈ ಸ್ಟೆಪ್ ಅಲ್ಲಿ ಮಾಡ್ತೀವಿ ಸೊ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ಸವಿವರವಾಗಿ ಯಾವುದೇ ತಪ್ಪಿಲ್ಲದಂತೆ ಎಲ್ಲ ಸರಿಯಾದ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತೆ ಮೊದಲ ಸ್ಟೆಪ್ನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ಗಳು ನಿಮ್ಮ ಹೆಸರು ಎಸ್ ಎಸ್ ಎಲ್ ಸಿ ರೇಷನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಈ ಕುರಿತಂತ ವಿವರಗಳು ಹಾಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ವಿವರಗಳನ್ನು ಗಮನಿಸ್ತಾ ಇದ್ವಿ ಅದಾದ ನಂತರ ನೀವು ಎರಡನೇ ಹಂತದಲ್ಲಿ ಮೊದಲ ಹಂತದ ಎರಡನೇ ಭಾಗದಲ್ಲಿ ಪರ್ಸನಲ್ ಡೀಟೇಲ್ಸ್ ಕೂಡ ಇದೆ ಹೆಸರಿರ್ಬಹುದು ಫಾದರ್ ಮದರ್ ನೇಮ್ ಇರಬಹುದು ಮೊಬೈಲ್ ನಂಬರ್ ಇರಬಹುದು ಇಮೇಲ್ ಐಡಿ ಇರಬಹುದು ಈ ರೀತಿಯಂತ ಎಲ್ಲ ವಿವರಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತೀವಿ ಕೊನೆಗೆ ಇಲ್ಲಿ ನಿಮ್ಮ ಫೋಟೋಗ್ರಾಫ್ ಒಂದನ್ನು ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಕೂಡ ಕೊನೆಗೆ ಅಪ್ಲೋಡ್ ಮಾಡಿದ ನಂತರ ಇದು ಸ್ಟೆಪ್ ಟೂಗೆ ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗುತ್ತೆ ನಾವು ಸ್ಟೆಪ್ ಟೂಗೆ ಹೋಗ್ತೀವಿ ಇಲ್ಲಿ ನಮ್ಮ ಅಕಾಡೆಮಿಕ್ ಡೀಟೇಲ್ಸನ್ನು ಹಾಕಬೇಕು ನಾವು ಯಾವ ಕೋರ್ಸನ್ನು ಓದ್ತಾ ಇದ್ದೀವಿ ಯಾವ ಯೂನಿವರ್ಸಿಟಿ ಓದ್ತಾ ಇದ್ದೀವಿ ಆ ಎಲ್ಲ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ ಸೊ ನಿಮ್ದು ಯಾವ ಯೂನಿವರ್ಸಿಟಿದು ಯೂನಿವರ್ಸಿಟಿ ಚೂಸ್ ಮಾಡ್ಕೊಳ್ಳಿ ಯು ಜಿ ಅಂದರೆ ಡಿಗ್ರಿ ಪಿ ಜಿ ಅಂದರೆ ಪೋಸ್ಟ್ ಗ್ರಾಜುವೇಷನ್ ಅಥವಾ ಸ್ನಾತಕೋತ್ತರ ಅಂತ ಕರಿತೀವಿ ಡಿಪ್ಲೊಮಾ ಐ ಟಿ ಐ ಪಿ ಸಿ ಇದ್ದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಸದ್ಯಕ್ಕೆ ಪ್ರೊಫೆಷ್ನಲ್ ಪಿ ಜಿ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ಗಳಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಿದ್ದಾರೆ ಸೊ ನಿಮ್ಮದು ಯೂನಿವರ್ಸಿಟಿ ನಂಬರಿಂದ ಏನು ಡೀಟೇಲ್ಸ್ ಹೆಚ್ಚಾಗ್ತಾ ಇಲ್ಲ ಅಂದರೂ ಕೂಡ ಡೋಂಟ್ ವರಿ ನೀವು ಮ್ಯಾನುವಲಿ ನಿಮ್ಮ ಕಾಲೇಜ್ನ ಜಿಲ್ಲೆ ತಾಲೂಕನ್ನು ಹಾಗೆ ನಿಮ್ಮ ಕೋರ್ಸನ್ನು ಕೂಡ ಇಲ್ಲಿ ಎಂಟರ್ ಮಾಡೋದಕ್ಕೆ ಅವಕಾಶ ಇದೆ ಅದಾದಮೇಲೆ ನಿಮ್ಮ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸನ್ನು ಸರಿಯಾಗಿ ಭರ್ತಿ ಮಾಡಿ ನೀವೀಗ ಬಿ ಎಡ್ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀರಿ ಅಂದರೆ ನಿಮ್ಮ ಪ್ರೀವಿಯಸ್ ಕೋರ್ಸ್ ನೀವು ಡಿಗ್ರಿ ಮೇಲೆ ಬಿ ಎಡ್ ಮಾಡ್ತಾ ಡಿಗ್ರಿ ಆಗಿರುತ್ತೆ ಅಥವಾ ಎಮ್ ಎ ಮೇಲೆ ಡಿಗ್ರಿ ಬಿ ಎಡ್ ಮಾಡ್ತಾ ನಿಮ್ಮದು ಎಮ್ ಎ ಆಗಿರುತ್ತೆ ಇನ್ ಕೇಸ್ ನೀವು ಡಿಗ್ರಿ ಮುಗಿಸಿ ಎಮ್ ಏಗೆ ಬಂದಿದ್ರಿ ಅಂದರೆ ನಿಮ್ಮ ಪ್ರೀವಿಯಸ್ ಕೋರ್ಸ್ ಡಿಗ್ರಿ ಆಗಿರುತ್ತೆ ನೀವು ಎಮ್ ಎ ಮಾಡಿ ಬಿ ಎಡ್ ಮಾಡ್ತಾ ಇದ್ದರೆ ಅಗೇನ್ ಎಮ್ ಎ ನಿಮ್ಮದು ಪ್ರೀವಿಯಸ್ ನೀವು ಹಿಂದೆ ಯಾವ ಕೋರ್ಸನ್ನ ಕಲ್ತಿರ್ತಿರಲ್ಲ ಆ ಕೋರ್ಸಿನ ಡಿಟೇಲ್ಸನ್ನು ಹಾಕಿ ಮಾರ್ಕ್ಸನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸೊ ಆ ವಿವರಗಳನ್ನು ಭರ್ತಿ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮದು ಥರ್ಡ್ ಒಂದು ಸ್ಟೆಪ್ಗೆ ರೀಡೈರೆಕ್ಟ್ ಆಗುತ್ತೆ ಮೊದಲ ಹಂತದಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸು ಪರ್ಸನಲ್ ಡೀಟೇಲ್ಸು ಹಾಕಿದ ನಂತರ ಸೆಕೆಂಡ್ ಥರ್ಡ್ ಅಲ್ಲಿ ನೇರವಾಗಿ ನೀವು ಹಾಸ್ಟೆಲ್ಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಸೊ ನಾನು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಕಾಲೇಜಿನಲ್ಲಿ ಓದ್ತಾ ಇರೋದ್ರಿಂದ ನನಗೆ ಸುಮಾರು ಹದಿನೇಳು ಹಾಸ್ಟೆಲ್ಗಳು ಅವೈಲೇಬಲ್ ಇತ್ತು ಆ ಹದಿನೇಳು ಹಾಸ್ಟೆಲ್ಗಳನ್ನು ನಾನು ಆದ್ಯತೆ ಅನುಸಾರವಾಗಿ ಆಯ್ಕೆ ಮಾಡಿಕೊಂಡಿದ್ದೀನಿ ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ನಿಮ್ಮ ಕಾಲೇಜಿನ ವ್ಯಾಪ್ತಿಯಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದಾವೆ ಅನ್ನುವಂಥ ವಿವರಗಳು ಬರುತ್ತೆ ನಿಮ್ಗೆ ಯಾವ ಹಾಸ್ಟೆಲ್ ಫಸ್ಟಿಗೆ ಪ್ರಯೋರಿಟಿ ಕೊಡಬೇಕು ಸೆಕೆಂಡ್ ಯಾವುದು ಪ್ರಯೋರಿಟಿ ಕೊಡಬೇಕು ಅನ್ನೋದಾದ್ರ ಮೇಲೆ ನೀವು ಪ್ರಯೋರಿಟಿ ಕೂಡ ಕೊಡ್ತಾ ಹೋಗಬಹುದು ಎಷ್ಟು ಹಾಸ್ಟೆಲ್ ಇರ್ತಾವೆ ಅದರ ಆಧಾರದ ಮೇಲೆ ಆದ್ಯತೆಗಳನ್ನು ಕೊಡ್ತಾ ಹೋಗಿ ಆದ್ಯತೆಯನ್ನು ಕೊಟ್ಟ ನಂತರ ಕೊನೆಯ ಹಂತವೇ ನೀವು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಷನ್ ಅಂತ ಬರುತ್ತೆ ಇಲ್ಲಿ ಮಾಡ್ತೀರಿ ಅಂದರೆ ನೀವು ಎಲ್ಲ ಭರ್ತಿ ಮಾಡಿರ್ತೀರಲ್ಲ ಮೊದಲ ಮೂರು ಹಂತಗಳಲ್ಲಿ ಭರ್ತಿ ಮಾಡಿದಂತಹ ವಿವರಗಳು ಸರಿಯಾಗಿ ಇದಾವೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಕನ್ಫರ್ಮ್ ಮಾಡಿಕೊಂಡ ನಂತರ ಎಲ್ಲ ವಿವರಗಳು ಕೂಡ ಸರಿಯಾಗಿತ್ತು ಅಂತಂದ್ರೆ ಖಾತರಿ ಕೊನೆಗೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಸಬ್ಮಿಟ್ ನಂತರ ಏನ್ ಮಾಡ್ಬೇಕು ಅಗೇನ್ ಇಲ್ಲಿರುವಂತಹ ಮೂರು ಅಡ್ಡಗೆರೆಗಳ ಮೇಲೆ ಹೋಗಿ ಇಲ್ಲಿ ನೀವು ಅಕ್ನಾಲೇಜ್ಮೆಂಟ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂದ್ರೆ ನೀವೇನು ಅರ್ಜಿಯನ್ನ ಸಲ್ಲಿಸಿರ್ತೀರಿ ಆ ಅರ್ಜಿ ಸಲ್ಲಿಸಿದ ಪ್ರತಿಯೊಂದನ್ನ ಅಂದ್ರೆ ಅದರ ಈ ಹಾರ್ಡ್ ಕಾಪಿಯನ್ನಾಗಲಿ ಅಥವಾ ಸಾಫ್ಟ್ ಕಾಪಿಯನ್ನಾಗಲಿ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಇದು ಸಾಧ್ಯತೆ ಆಗುತ್ತೆ ಸೊ ಈ ರೀತಿಯಾಗಿ ಏನೋ ಅರ್ಜಿಯನ್ನು ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಮೆಸೇಜ್ ಬರುತ್ತೆ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆದರೆ ಅದಾದ ನಂತರ ನಿಮ್ಮನ್ನು ವೆರಿಫಿಕೇಷನ್ ಕರೀತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿ ನೀವು ನೇರವಾಗಿ ಹಾಸ್ಟೆಲ್ಗೆ ಅಡ್ಮಿಷನ್ ಕೂಡ ತೊಗೊಳ್ಬಹುದು ಆ್ಯಂಡ್ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿದಿರಿ ಎಸ್ ಎಸ್ ಪಿ ಅರ್ಜಿ ಹಾಕೋದಕ್ಕಿಂತ ಮೊದಲು ಎಸ್ ಎಚ್ ಪಿನಲ್ಲಿ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ಎಸ್ ಎಸ್ ಪಿ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನೋದನ್ನು ಗಮನಿಸಿ ಅಂತ ಹೇಳ್ತಾ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಸಿ ಎಂ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ ಮೂವತ್ತನೇ ತಾರೀಕಿನವರೆಗೂ ಕೂಡ ಅವಕಾಶ ಇದೆ ಈ ಸದುಪಯೋಗವನ್ನು ಪಡಿಸಿಕೊಂಡು ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ನಿಮಗೇನಾದರೂ ಡೌಟ್ಗಳಿದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್